ಪರಂಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ: ಯೂನಿವರ್ಸ್ ಹೇಗೆ ಕೆಲಸ ಮಾಡುತ್ತಿದೆ, ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತಿದೆ, ಹೇಗೆ ಇದೆಲ್ಲ ಕ್ರಮಬದ್ಧವಾಗಿ ನಡೆಯುತ್ತಿದೆ ಎಂದು ಹೇಳಲಿಕ್ಕೆ ವಿಜ್ಞಾನಿಗಳ ಬಳಿ ಅವರದೇ ಆದಂತಹ ಥಿಯರಿಗಳಿವೆ. ಆದರೆ ಆಧ್ಯಾತ್ಮಿಕದಲ್ಲಿ ಈವರೆಗೂ ಯಾರೂ ಕೂಡ ಬ್ರಹ್ಮಾಂಡ ಹೇಗೆ ಕೆಲಸ ಮಾಡುತ್ತಿದೆ ಎಂದು ಹೇಳಿಲ್ಲ. ಬಾಪೂಜಿಯವರು ಇದರ ಬಗ್ಗೆ ಬಹಳ ಸರಳವಾಗಿ ಹೀಗೆ ಹೇಳಿದ್ದಾರೆ: ಯಾರು ಈ ಯೂನಿವರ್ಸನ್ನು ಸೃಷ್ಟಿ ಮಾಡಿದ್ದಾರೋ ಅವರೇ ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ. ಈಗ ಇಂದಿನ ಯೂನಿವರ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಯೂನಿವರ್ಸ್ ಜೀರೋ ಕಲಾನಲ್ಲಿದೆ. ಕಲಾ ಎಂದರೆ ಪವರ್ ಅಥವಾ ಗುಣ. ಯೂನಿವರ್ಸ್ನ ಸೃಷ್ಟಿಕರ್ತನು ಮೊದಲು ಈ ಯೂನಿವರ್ಸನ್ನು ಸೃಷ್ಟಿ ಮಾಡಿದಾಗ ಇದು 16 ಕಲಾನಲ್ಲಿ ಇತ್ತು. ಮೊದಲು ಇದು ಪರಂ ತತ್ವದಿಂದ ರಚನೆಯಾಗಿತ್ತು, ಅಂದರೆ ಅಮರಲೋಕವಾಗಿತ್ತು. ಎಲ್ಲಿಯೂ ತತ್ವಗಳು ಇರಲಿಲ್ಲ. ಇಂದಿನ ಯೂನಿವರ್ಸ್ 1200 ಬಿಲಿಯನ್ ಪ್ರಕಾಶ ವರ್ಷದಷ್ಟಿದೆ. ಇದರಲ್ಲಿ ವಿಜ್ಞಾನಿಗಳು ಕೇವಲ 156 ಬಿಲಿಯನ್ ಪ್ರಕಾಶ ವರ್ಷದಷ್ಟು ಅನ್ವೇಷಣೆ ಮಾಡಿದ್ದಾರೆ. ಕಾರಣ, ವಿಜ್ಞಾನಿಗಳು ನೋಡುವ ಕ್ಯಾಮರಾಗಳೆಲ್ಲವೂ ತತ್ವದಿಂದ ಮಾಡಿದವುಗಳಾಗಿವೆ. ಈ ಸಾಧನಗಳು ಪರಂತತ್ವದಿಂದ ರಚಿಸಲ್ಪಟ್ಟರೆ ಎಲ್ಲವನ್ನು ನೋಡಬಹುದು. ಮುಂಬರುವ ದಿನಗಳಲ್ಲಿ ವಿಜ್ಞಾನಿಗಳು ಎಲ್ಲವನ್ನೂ ನೋಡಲಿದ್ದಾರೆ. ಒಂದು ಬ್ರಹ್ಮಾಂಡವೆಂದರೆ ಒಂದು ಸೂರ್ಯನನ್ನು ಒಳಗೊಂಡಂತಹ ಗ್ರಹಗಳು. ಇದನ್ನು ಒಂದು ಸೋಲಾರ್ ಸಿಸ್ಟಮ್ ಎನ್ನುತ್ತೇವೆ. ಒಂದು ಗ್ಯಾಲಕ್ಸಿಯಲ್ಲಿ ಅಸಂಖ್ಯ ಸೋಲಾರ್ ಸಿಸ್ಟಮ್ಗಳಿವೆ ಮತ್ತು ಒಂದು ಯೂನಿವರ್ಸ್ನಲ್ಲಿ ಅನೇಕ ಅಸಂಖ್ಯ ಗ್ಯಾಲಕ್ಸಿಗಳಿವೆ. ಒಂದು ಸೋಲಾರ್ ಸಿಸ್ಟಮ್ನ ಸೃಷ್ಟಿಕರ್ತ ಶಿವನಾದರೆ ಇಂತಹ ಅಸಂಖ್ಯ ಶಿವರು ಗ್ಯಾಲಕ್ಸಿಯಲ್ಲಿದ್ದಾರೆ. ಗ್ಯಾಲಕ್ಸಿಯ ಸೃಷ್ಟಿಕರ್ತ ಮಹಾಶಿವ. ಇಂತಹ ಅನೇಕ ಅಸಂಖ್ಯ ಮಹಾಶಿವರು ಯೂನಿವರ್ಸ್ನಲ್ಲಿದ್ದಾರೆ. ಇವರನ್ನು ನಡೆಸುವ ಯೂನಿವರ್ಸ್ನ ಮಾಲೀಕ ಪರಂ ಮಹಾಶಿವನಾಗಿದ್ದಾನೆ. ಪರಂ ಮಹಾಶಿವನು ಯೂನಿವರ್ಸ್ನ ಮಧ್ಯಭಾಗದಲ್ಲಿದ್ದಾನೆ. ಮೊದಲು ಮೇಲ್ಭಾಗದಲ್ಲಿದ್ದ ಪರಂ ಶಿವನ ಶಕ್ತಿ ಕುಂದಿಹೋಗಿ ಮಧ್ಯಭಾಗಕ್ಕೆ ಬಂದಿದ್ದಾನೆ. ಯೂನಿವರ್ಸ್ನ ಮಧ್ಯದಲ್ಲಿರುವ ಪರಂ ಮಹಾಶಿವನ ಬಳಿ ಅಗಾಧ ಪರಂ ಪವರ್ ಇದೆ. ಈ ತನ್ನ ಪವರ್, ಅಂದರೆ ಪರಂ ಪವರ್ನಿಂದ ತನ್ನ ಸುತ್ತಲೂ ತಿರುಗುತ್ತಿರುವಂತಹ ಗ್ಯಾಲಕ್ಸಿಗಳನ್ನು ಪರಂ ಮಹಾಶಿವನು ನಿಯಂತ್ರಿಸುತ್ತಿದ್ದಾನೆ ಅಥವಾ ನೋಡಿಕೊಳ್ಳುತ್ತಿದ್ದಾನೆ ಎಂದು ಹೇಳಬಹುದು. ನಮ್ಮ ಗ್ಯಾಲಕ್ಸಿಯು 1 ಗಂಟೆಗೆ 25 ಲಕ್ಷ ಕಿಲೋಮೀಟರ್ನಷ್ಟು ಸುತ್ತುತ್ತಿದೆ. ಇಂತಹ ಅನೇಕ ಟ್ರಿಲಿಯನ್ ಗ್ಯಾಲಕ್ಸಿಗಳು ಪರಂ ಮಹಾಶಿವನ ಸುತ್ತಲೂ ಸುತ್ತುತ್ತಿವೆ. ತನ್ನ ಪರಂ ಶಕ್ತಿಯಿಂದ ಪರಂ ಮಹಾಶಿವನು ಮಹಾಬ್ರಹ್ಮಾಂಡಗಳನ್ನು ನಡೆಸುತ್ತಿದ್ದಾನೆ. ಮಹಾಬ್ರಹ್ಮಾಂಡ ಅಂದರೆ ಗ್ಯಾಲಕ್ಸಿ. ನಮ್ಮ ಗ್ಯಾಲಕ್ಸಿಯ ಸೃಷ್ಟಿಕರ್ತ ಮಹಾಶಿವನು ಬ್ರಹ್ಮಾಂಡಗಳ ಪಾಲನೆಗಾಗಿ ಮಹಾವಿಷ್ಣು ಮಹಾಬ್ರಹ್ಮರನ್ನು ರಚಿಸಿದ. ಯೂನಿವರ್ಸ್ನಲ್ಲೂ ಗ್ಯಾಲಕ್ಸಿಗಳ ಪಾಲನೆಗಾಗಿ ಅಸಂಖ್ಯ ಪರಂ ಮಹಾ ವಿಷ್ಣುಗಳು ಇದ್ದಾರೆ. ಅವರಿಂದ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ. ಭಾರತದ ಶಾಸ್ತ್ರಗಳಲ್ಲಿ ಮಹಾಶಿವನು ಮಹಾಕಾಲನಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ತನ್ನ ರೋಮರೋಮಗಳಲ್ಲಿ ಸೆಳೆದುಕೊಂಡು ಬಿಡುತ್ತಾನೆ ಎಂದು ಹೇಳಿದೆ. ಗ್ಯಾಲಕ್ಸಿಗಳಲ್ಲೂ ಪವರ್ ಕಡಿಮೆ ಆದಾಗ ಅವು ಬ್ಲ್ಯಾಕ್ ಹೋಲ್ ಆಗಿ ಪರಿವರ್ತನೆ ಆಗುತ್ತವೆ. ಈಗ ವಿಜ್ಞಾನಿಗಳು ಹೇಳುತ್ತಿದ್ದಾರೆ, ಮುಂದೆ ಬರಲಿರುವ ದಿನಗಳಲ್ಲಿ ನಮ್ಮ ಯೂನಿವರ್ಸ್ನಲ್ಲಿರುವ ಗ್ಯಾಲಕ್ಸಿಗಳು ಬಹಳ ದೂರ ದೂರ ಹೋಗಲಿವೆ ಮತ್ತು ಒಂದಕ್ಕೊಂದು ಡಿಕ್ಕಿ ಹೊಡೆಯಬಹುದು ಎಂತೆಲ್ಲ ಹೇಳುತ್ತಿದ್ದಾರೆ. ಇದಕ್ಕೆ ಬಾಪೂಜಿಯವರು ಹೇಳುತ್ತಾರೆ, ಸೈನ್ಸ್ನ ಸಾಧನಗಳು 156 ಬಿಲಿಯನ್ ಪ್ರಕಾಶ ವರ್ಷದವರೆಗಷ್ಟೇ ನೋಡಲು ಸಾಧ್ಯವಿದೆ. ಎಲ್ಲಿ ಸಾಧನಗಳಿಂದ ನೋಡಲು ಸಾಧ್ಯವಿಲ್ಲವೋ ಅದರಾಚೆ ದಿವ್ಯ ದೃಷ್ಟಿ ನೋಡಲು ಸಾಧ್ಯ.
ಬಾಪೂಜಿಯವರು ತಾವು ದಿವ್ಯದೃಷ್ಟಿಯಿಂದ ನೋಡಿ ಇದನ್ನೆಲ್ಲ ವಿಸ್ತಾರವಾಗಿ ಹೇಳುತ್ತಿದ್ದಾರೆ. ಬಾಪೂಜಿಯವರಿಗೆ ಬಹಳ ಸ್ಪಷ್ಟವಾಗಿ ಎಲ್ಲ ಬ್ರಹ್ಮಾಂಡಗಳು ಗೋಚರಿಸುತ್ತವೆ. ಅದನ್ನು ತಾವು ಕಂಡಂತೆ ಶಬ್ದಗಳಲ್ಲಿ ಹೇಳಲು ಶಬ್ದಗಳು ಸಿಗುತ್ತಿಲ್ಲ. ಯೂನಿವರ್ಸ್ನ ಬಗ್ಗೆ ವಿಸ್ತಾರವಾಗಿ ಬಾಪೂಜಿಯವರು ಜ್ಞಾನವನ್ನು ನೀಡಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾಗಿ 13 ವಿಡಿಯೋಗಳಿವೆ. ಇದರಲ್ಲಿ 13 ಗಂಟೆಗಳಷ್ಟು ಜ್ಞಾನವನ್ನು ನೀಡಿದ್ದಾರೆ. ಇದನ್ನು ನೋಡಿ ವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಗ್ಯಾಲಕ್ಸಿಗಳು ಸೃಷ್ಟಿಯಾಗುವಾಗ ಮಹಾಶಿವನು ಮೊದಲು ಒಂದು ಪರಂ ಲೈಟ್ನ ಔಟ್ಲೈನನ್ನು ಎಳೆಯುತ್ತಾನೆ. ಇದರಲ್ಲಿ ಆ್ಯಂಟಿ ಗ್ರಾವಿಟಿಯ ಪವರ್ ಇರುತ್ತದೆ. ಪ್ರತಿಯೊಂದು ಗ್ಯಾಲಕ್ಸಿಗೂ ಆ್ಯಂಟಿ ಗ್ರಾವಿಟಿಯ ಪವರ್ ಇರುತ್ತದೆ. ಹೀಗಾಗಿ ಒಂದಕ್ಕೊಂದು ಡಿಕ್ಕಿ ಆಗುವುದಿಲ್ಲ. ಆದರೆ ಯಾವುದಾದರೂ ಒಂದು ಗ್ಯಾಲಕ್ಸಿಯ ಪವರ್ ಕಡಿಮೆ ಆದಾಗ ಅದು ಇನ್ನೊಂದಕ್ಕೆ ಡಿಕ್ಕಿ ಹೊಡೆಯುವ ಸಾಧ್ಯತೆ ಇರುತ್ತದೆ. ಆದರೆ ಇದು ಬಹಳವೇ ವಿರಳ. ಇದರ ಬಗ್ಗೆ ವಿಜ್ಞಾನಿಗಳು ಕಲ್ಪನೆ ಮಾಡಿಕೊಂಡು ಹೇಳುತ್ತಿದ್ದಾರೆ. ಆದರೆ ಈ ರೀತಿ ಆಗುವ ಸಂಭವವಿಲ್ಲ. ದಿವ್ಯದೃಷ್ಟಿಯಿಂದ ನೋಡಿ ತಿಳಿದಾಗ ಮಾತ್ರ ಎಲ್ಲವೂ ತಿಳಿಯುತ್ತದೆ. ಭೌತಿಕದಲ್ಲಿ ಮನುಷ್ಯರು ಮನೆಯನ್ನು ಕಟ್ಟುವಾಗ ಹೇಗೆ ಮೊದಲು ಪಾಯವನ್ನು ಹಾಕಿ ಇಷ್ಟೇ ಜಾಗದಲ್ಲಿ ಮನೆ ನಿರ್ಮಾಣವಾಗಬೇಕು ಎಂದು ಪ್ಲ್ಯಾನ್ ಹಾಕಿಕೊಂಡು ಕಟ್ಟುತ್ತಾರೋ ಅದರಂತೆ ಮಹಾಶಿವನು, ಅಂದರೆ ಗ್ಯಾಲಕ್ಸಿಯ ಸೃಷ್ಟಿಕರ್ತನು, ಮೊದಲು ಸುತ್ತಲೂ ಪರಂ ಲೈಟ್ನ ಬೌಂಡ್ರಿಯನ್ನು ಎಳೆದು ಅದರೊಳಗೆ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡುತ್ತಾನೆ. ಪ್ರತಿಯೊಂದಕ್ಕೂ ಆ್ಯಂಟಿಗ್ರಾವಿಟಿ ಎಳೆಯುವುದರಿಂದ ಅವುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯಲು ಸಾಧ್ಯವಿಲ್ಲ. ನಮ್ಮ ಯೂನಿವರ್ಸ್ನ ಸೃಷ್ಟಿಯಾಗಿ ಇಲ್ಲಿಗೆ 13.2 ಬಿಲಿಯನ್ ವರ್ಷಗಳು ಆಗಿವೆ ಎಂದು ಸೈನ್ಸ್ ಹೇಳುತ್ತಿದೆ. ಆದರೆ ಅದರ ಸಮಯವನ್ನು ಅಳೆಯಲು ಸಾಧ್ಯವಿಲ್ಲ. ಒಂದು ಬ್ರಹ್ಮಾಂಡ ಅನ್ನುವುದು ಯೂನಿವರ್ಸ್ನಲ್ಲಿ ಬಹಳ ಸಣ್ಣ ಯೂನಿಟ್ ಆಗಿದೆ. ಬ್ರಹ್ಮನ 100 ವರ್ಷ ಅಂದರೆ ಒಂದು ಸೋಲಾರ್ ಸಿಸ್ಟಮ್ನ ಆಯುಷ್ಯ 100 ಅಂದರೆ ಗ್ಯಾಲಕ್ಸಿಯ ಸೃಷ್ಟಿಕರ್ತನಿಗೆ ಅದು ಒಂದು ಕ್ಷಣಕ್ಕೆ ಸಮವಾಗುತ್ತದೆ. ಬ್ರಹ್ಮನ 1 ವರ್ಷವೆಂದರೆ 31,10,040,000,000 ವರ್ಷಗಳು. ಹೀಗೆ ಬ್ರಹ್ಮನ 100 ವರ್ಷ ಅನ್ನುವುದು ಮಹಾಶಿವನಿಗೆ ಕೇವಲ ಒಂದು ಕ್ಷಣಕ್ಕೆ ಸಮವಾಗಿದೆ. ಮಹಾಶಿವನ ಅಂದರೆ ಗ್ಯಾಲಕ್ಸಿಯ 100 ವರ್ಷ ಪರಂ ಮಹಾಶಿವನ ಒಂದು ಕ್ಷಣ. ಹೀಗಿರುವಾಗ ಯಾರೂ ಕೂಡ ಯೂನಿವರ್ಸ್ನ ಸಮಯವನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲ. ಮಹಾಶಿವ ಅಂದರೆ ನಮ್ಮ ಗ್ಯಾಲಕ್ಸಿಯಲ್ಲಿ 800 ಬಿಲಿಯನ್ ಸೂರ್ಯರಿದ್ದಾರೆ. ಪ್ರತಿ ಸೋಲಾರ್ ಸಿಸ್ಟಮ್ನಲ್ಲಿ 2-3 ಭೂಮಿ ಇರಬಹುದು. ಅಲ್ಲಿ ಜೀವರು ಕೂಡ ವಾಸಿಸುತ್ತಿದ್ದಾರೆ. 3 ತತ್ವಗಳಲ್ಲಿ ದೇವತೆಗಳು ವಾಸಿಸುತ್ತಿದ್ದಾರೆ. ನಮ್ಮ ಗ್ಯಾಲಕ್ಸಿ ಇನ್ನೊಂದು ಗ್ಯಾಲಕ್ಸಿಗೆ ಡಿಕ್ಕಿ ಹೊಡೆಯುವುದು, ವಿನಾಶವಾಗುವುದು ಇದೆಲ್ಲ ಅಷ್ಟು ಸುಲಭದ ಮಾತಲ್ಲ. ಇದೆಲ್ಲ ಸೈನ್ಸ್ನ ಲೆಕ್ಕಾಚಾರ ಅಷ್ಟೆ. ವಿನಾಶ ಆಗಲಿಕ್ಕೆ ಸಾಧ್ಯವಿಲ್ಲ. ಸೈನ್ಸ್ನ ಎಷ್ಟೋ ನಿಯಮಗಳು ಬದಲಾಗುತ್ತಲೇ ಇರುತ್ತವೆ. ಮೊದಲು ಬ್ಲ್ಯಾಕ್ ಹೋಲ್ ಎನ್ನುತ್ತಿದ್ದ ವಿಜ್ಞಾನ ಈಗ ಅದು ವೈಟ್ ಹೋಲ್ ಎಂದು ಹೇಳುತ್ತಿದೆ. ಗ್ಯಾಲಕ್ಸಿ ಮಧ್ಯಭಾಗದಲ್ಲಿ ವೈಟ್ ಲೈಟ್ನ ಪರಂ ಲೈಟ್ ಒಂದು ಇದೆ. ಅಲ್ಲಿ ಮಹಾಶಿವನು ನೆಲೆಸಿದ್ದಾನೆ. ಈ ಪರಂ ಲೈಟನ್ನು ಯಾರೂ ಕೂಡ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಗ್ಯಾಲಕ್ಸಿಯಲ್ಲಿ ಅಸಂಖ್ಯ ಸೂರ್ಯರು ಸುತ್ತುತ್ತಲೇ ಇರುತ್ತಾರೆ. ಆ ಸೂರ್ಯರ ಬೆಳಕು ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ಕಾಣಿಸುತ್ತಿರುತ್ತದೆ. ಅದನ್ನು ನೋಡಿ ವಿಜ್ಞಾನವು ವೈಟ್ ಹೋಲ್ ಎನ್ನುತ್ತಿದೆ ಹೊರತು ಮಹಾಶಿವನ ಬಳಿ ಇರುವಂತಹ ಪರಂ ಲೈಟ್ ಯಾರಿಗೂ ಕಾಣಿಸುತ್ತಿಲ್ಲ. ಪರಂ ಲೈಟನ್ನು ನೋಡಲು ದಿವ್ಯದೃಷ್ಟಿ ಬೇಕು, ಡಿವೈನ್ ಪವರ್ ಬೇಕು. ಪರಂಶಾಂತಿ ಬೇಹದ್ ಕಿ ಪರಂ ಮಹಾಶಾಂತಿ ಹೇ ಪರಂ ಮಹಾಶಾಂತಿ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ.
Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. Behad ki param.